ವೀಕ್ಷಕರೇ, ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದೀಗ ನಮ್ಮ ಜೊತೆಗಿದ್ದಾರೆ ಈ ಹಾಸ್ಪಿಟಲ್ನ ಡೈರೆಕ್ಟರ್ ಆಗಿರುವಂತಹ, ಹಾಗೆಯೇ ಹಾರ್ಟ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಅರಿವಳ್ಳಗನ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಹಾಸ್ಪಿಟಲಲ್ಲಿ ಯಾವ್ಯಾವ ಫೆಸಿಲಿಟೀಸ್ ಇದೆ ಅಂತ ಹೇಳಿ. ರಾಜ್ ಟಿ ವಿ ವ್ಯೂವರ್ಸ್ ಎಲ್ರಿಗೂ ನನ್ನ ನಮಸ್ಕಾರ. ನಾನು ಡಾಕ್ಟರ್ ಅರಿವಳ್ಳಗನ್, ಕಾರ್ಡಿಯೋಥೊರಾಸಿಕ್ ಸರ್ಜನ್. ನಾನು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ MBBS MS ಓದಿದ್ದು, ಮತ್ತು ಶ್ರೀ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಅದರಲ್ಲಿ ನಾನು MCH ಮಾಡಿ, ಆಮೇಲೆ ಮಲ್ಯ ಹಾಸ್ಪಿಟಲ್, ಜೈನ್ ಹಾಸ್ಪಿಟಲ್, ಟ್ರಿನಿಟಿ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತು ಇವಾಗ ಮೆಡಿಯೋಪ್ ಮತ್ತು ಯಶೋಮತಿ ಹಾಸ್ಪಿಟಲಲ್ಲಿ ಚೀಫ್ ಕಾರ್ಡಿಯಾಕ್ ಸರ್ಜನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ ಮಿಸ್ಟರ್ ರಾಬರ್ಟ್ ಕ್ರಿಸ್ಟೋಫರ್, ಅವರು ನಮಗೆ ಈ ಕಡೆ ಬಂದು, ಈ ಕಡೆ ಯಾವುದು ಹಾಸ್ಪಿಟಲ್ ಫೆಸಿಲಿಟೀಸ್ ಇಲ್ಲ ಅಂತ, ಯಾಕೆಂದರೆ KR ಪುರಂ ತನಕ ಯಾವುದು ಹಾಸ್ಪಿಟ್ಲ್ ಇಲ್ಲ, ಮತ್ತು ಈ ಕಡೆ ಹೋದರೆ ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್, ಅಲ್ಲಿ ತನಕ ಹಾಸ್ಪಿಟಲ್ ಬೇರೆ ಯಾವುದಿಲ್ಲ. ಈ ಕಡೆ ಜನಗಳು, ಎಕ್ಸ್ಪೆಷಲಿ ಬಡ ಜನಗಳೆಲ್ಲ ತುಂಬ ಸಫರ್ ಆಗ್ತಾಯಿದ್ದಾರೆ. ಇನ್ ಕೇಸ್ ಹಾರ್ಟ್ ಅಟ್ಯಾಕ್ ಆದರೆ ಇಲ್ಲಿಂದ ತುಂಬ ದೂರ ಹೋಗಬೇಕು. ಟ್ರಾಫಿಕ್ಕಲ್ಲಿ ಅರ್ಧ ದಾರಿಯಲ್ಲಿ ಹೋದ ತಕ್ಷಣ ಅವರು ಪ್ರಾಣಕ್ಕೆ ಅಪಾಯ ಆಗ್ತಾ ಇರ್ತಿತ್ತು. ಅದರಿಂದ ರಾಬರ್ಟ್ ಕ್ರಿಸ್ಟೋಫರ್ ಅವರು ಈ ಕಡೆ ಒಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ರೆ ಜನಗಳಿಗೆ ಯೂಸ್ ಆಗುತ್ತೆ ಅಂತ ಇದು ಮಾಡಿ ಈ ಕಡೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಅದರಿಂದ ಈ ಕ್ರಿಸ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 17th-18th ಇನಾಗ್ರೇಷನ್ ಆಗ್ತಾಯಿದೆ. ಸೊ ಈ ಹಾಸ್ಪಿಟಲಲ್ಲಿ ಮೇನ್ಲಿ ಕಾರ್ಡಿಯಾಲಜಿ, ಕಾರ್ಡಿಯಾಕ್ ಸರ್ಜರಿ, ನ್ಯೂರಾಲಜಿ, ನ್ಯೂರೋಸರ್ಜರಿ, ಯೂರಾಲಜಿ, ನೆಫ್ರಾಲಜಿ, ಕಿಡ್ನಿ, ಮತ್ತು ಮದರ್ ಆ್ಯಂಡ್ ಚೈಲ್ಡ್, ಡೆರ್ಮಟಾಲಜಿ, ಈ ಕಣ್ಣು, ಐ ಸ್ಪೆಷಾಲಿಟಿ, ಡೆಂಟಲ್ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟು ಸ್ಟಾರ್ಟ್ ಮಾಡ್ತಾಯಿದ್ವಿ. 18th-ಇಂದಾನೇ ಸ್ಟಾರ್ಟ್ ಮಾಡ್ತಾಯಿದ್ವಿ. ಎಕ್ಸ್ಪೆಷಲಿ ಇದು ಕಾರ್ಡಿಯಾಕ್ ಸರ್ಜರಿ, ಕಾರ್ಡಿಯಾಲಜಿ ಬಂದುಬಿಟ್ಟು ಏನಾದರೂ ಪ್ರಾಬ್ಲಮ್ ಆದರೆ, ಹಾರ್ಟ್ ಅಟ್ಯಾಕ್ ಆದರೆ, ಈ ಜನಗಳು ಇಲ್ಲಿಂದ ಕೊಲಂಬಿಯೇಷ್ಯಾ ಹಾಸ್ಪಿಟಲ್, ಮತ್ತು ಈ ಕಡೆ ಹೋದರೆ ಸಾಕ್ರಾ ಹಾಸ್ಪಿಟಲ್, ಮಣಿಪಾಲ್ ಹಾಸ್ಪಿಟಲ್, ತುಂಬ ದೂರ ಇದೆ, ಅಲ್ಲಿ ತನಕ ಹೋಗ್ಬೇಕು ಟ್ರೀಟ್ಮೆಂಟ್ ತಗೊಂಡು. ಇದು ಸೆಂಟ್ರಲ್ ಇದೆ. ಮತ್ತು ಈ ಹಾಸ್ಪಿಟಲ್ ಎಲ್ಲ ಫೆಸಿಲಿಟೀಸ್ನು ನಾವು ಕೊಡಲಿಕ್ಕಿದ್ದೀವಿ. ಎಲ್ಲ ಥರ ಆಪರೇಷನ್ನು, ಲೈಕ್ ಕಾಂಜನೆಟಲ್, ಚಿಕ್ಕ ಮಗುಗೆ ಏನಾದರೂ ಹಾರ್ಟಲ್ಲಿ ಹೋಲ್ ಇರೋದು, ಓಕೆ, ಆಮೇಲೆ ಈ ಹಾರ್ಟ್ ಅಟ್ಯಾಕ್ ಆದರೆ ಬೈಪಾಸ್ ಸರ್ಜರಿ, ಪೇಸ್ ಮೇಕರ್, ಆಮೇಲೆ ವ್ಯಾಲ್ ಡ್ಯಾಮೇಜ್ ಆಗಿದ್ದರೆ ವ್ಯಾಲ್ ರೀಪ್ಲೇಸ್ಮೆಂಟ್ ಸರ್ಜರಿ, ವ್ಯಾಲ್ ರಿಪೇರ್ಸ್, ಎಲ್ಲ ಥರದ ಆಪರೇಷನ್ ಮಾಡಲಿಕ್ಕೆ ಫೆಸಿಲಿಟೀಸ್ ಮಾಡಿಕೊಡ್ತಾ ಇದ್ವಿ. ಇದು ಜನಗಳಿಗೆ, ಮೋಸ್ಟ್ಲಿ ಜನಗಳಿಗೆ ಯೂಸ್ ಆಗುತ್ತೆ. ಈ ಕಡೆಯಿಂದ ನೋಡಿದ್ರೆ KR ಪುರಂ ಬಿಟ್ಟರೆ ಹೊಸಕೋಟೆ, ಹೊಸಕೋಟೆ ಬಿಟ್ಟರೆ ಕೋಲಾರ, ಕೋಲಾರ ಬಿಟ್ಟರೆ ಬಂಗಾರಪೇಟೆ KGF. ನಾನು KGF ಹುಟ್ಟಿ ಬೆಳೆದಿದ್ದೆಲ್ಲ KGF ಇಲ್ಲಿ ಕೋಲಾರ. ಅಲ್ಲಿಂದ ಜನಗಳು ಅಲ್ಲಿಂದ ಡೈರೆಕ್ಟಾಗಿ ಬಂದರೆ ಈ ಕಡೆ ಬರಬೇಕು, ಎಲ್ಲ ಈ ಕ್ರಾಸ್ ಆಗಿ ಹೋಗಬೇಕು. ಇಲ್ಲಿ ಕ್ರಾಸ್ ಆಗುವಾಗ ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ. ಅದರಿಂದ ಆ ಜನಗಳಿಗೆ, ಎಕ್ಸ್ಪೆಷಲಿ ಈ ಪಾರ್ಟ್ ಜನಗಳಿಗೆ ಈ ಹಾಸ್ಪಿಟಲ್ ತುಂಬ ಯೂಸ್ ಆಗುತ್ತೆ. ನಾಟ್ ಓನ್ಲಿ ಕಾರ್ಡಿಯಾಲಜಿ, ಕಾರ್ಡಿಯಾಕ್ ಸರ್ಜರಿ, ಆ್ಯಕ್ಸಿಡೆಂಟ್, ಎಲ್ಲ ಥರ ಸರ್ಜರಿ, ಎಲ್ಲ ಥರ ಫೆಸಿಲಿಟೀಸ್ನು ಈ ಹಾಸ್ಪಿಟಲಲ್ಲಿ ಕೊಡ್ತಾ ಇದ್ವಿ. ಆಮೇಲೆ ಎಲ್ಲ ಬೆಸ್ಟ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್ ಇನ್ ಇಂಡಿಯಾ ಹೇಳ್ಬೋದು. ಆ ಥರ ಓನ್ಲಿ ದ ಬೆಸ್ಟ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್ನ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡಿಬಿಟ್ಟು ಒಳ್ಳೆ ಫೆಸಿಲಿಟೀಸ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ, ಮತ್ತೆ ಬೈಕ್ ಆಂಬ್ಯುಲೆನ್ಸ್ ಅನ್ನೋದು ಕೂಡ ಅದು ಸಹ ಒಂದು ಒಳ್ಳೆ ಫೆಸಿಲಿಟಿ. ಹೌದು ಮೇಡಮ್, ಯಾಕೆಂದರೆ ಇದು ಬೈಕ್ ಆಂಬ್ಯುಲೆನ್ಸ್ ಭಾಳ ಯೂಸ್ಫುಲ್. ಯಾಕೆಂದರೆ ಈ ಸಪೋಸ್ ಆಕ್ಸಿಡೆಂಟ್ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು, ಅಲ್ಲಿಂದ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬೈಕ್ ಹೋಗುತ್ತೆ, ಆಂಬ್ಯುಲೆನ್ಸ್ ಹೋಗ್ಲಿಕ್ಕಾಗಲ್ಲ. ಹೌದು, ಟ್ರಾಫಿಕ್ಕಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಬೈಕ್ ಆಂಬ್ಯುಲೆನ್ಸ್ ಅಂತ ಚಿಕ್ಕದಿದ್ರೂ ಅದರಲ್ಲಿ ಎಲ್ಲ ಫೆಸಿಲಿಟೀಸ್ ಇಟ್ಕೊಂಡಿರ್ತೀವಿ. ಈ ರಿಸಸ್ಟೇಷನ್ ಮಾಡ್ತೀವಿ, ಏನೇನು ಬೇಕು, ಆಂಬು ಬ್ಯಾಗು, ECG ಮಾಡೋದು, ಎಂಡೋಟ್ರಿಕಲ್, ಇಂಟುಬೇಷನ್, ಮೇನ್ ಆಂಬ್ಯುಲೆನ್ಸಲ್ಲಿ ಏನೇನು ಫೆಸಿಲಿಟೀಸ್ ಇಟ್ಕೊಂಡಿರ್ತೋ ಎಲ್ಲ ಫೆಸಿಲಿಟೀಸು ಆ ಬೈಕ್ ಆಂಬ್ಯುಲೆನ್ಸಲ್ಲಿ ಇರ್ತದೆ. ಅದರಿಂದ ಬೇಗ ಹೋಗಿ ಅಲ್ಲಿ ಫಸ್ಟ್ ಏಡ್ ಕೊಡೋಷ್ಟರಲ್ಲಿ ಮೇನ್ ಆಂಬ್ಯುಲೆನ್ಸ್ ಹೋಗ್ಬಿಡ್ತದೆ, ಪಿಕಪ್ ಮಾಡಿಕೊಂಡು ಹಾಸ್ಪಿಟಲ್ ಬಂದು ಪ್ರಾಪರ್ ಟ್ರೀಟ್ಮೆಂಟ್ ಕೊಡ್ಬೋದು. ಯಾಕೆಂದರೆ 3 ನಿಮಿಷ ಈ ಹಾರ್ಟ್ ಸ್ಟಾಪ್ ಆದರೆ 3 ನಿಮಿಷ
ಬ್ರೈನ್ ಡೆತ್ ಆಗಿಬಿಡ್ತದೆ. ಸೊ ದ ರಿಸಸ್ಟೇಷನ್ ವಿತ್ ಇನ್ 3 ಮಿನಿಟ್ಸ್ ಮಾಡಬೇಕು. ಅಷ್ಟು ಒಳಗಡೆ ಅದು ಆ್ಯಂಬುಲೆನ್ಸ್ ಬೈಕ್ ಆ್ಯಂಬುಲೆನ್ಸ್ ಹೋಗಿ ರೀಚ್ ಆಗಿ ಇನಿಷಿಯಲ್ ಟ್ರೀಟ್ಮೆಂಟ್ ಕೊಟ್ಟರೆ ವಿ ಕ್ಯಾನ್ ಸೇವ್ ದೇರ್ ಲೈಫ್. ಅದರಿಂದ ಇದನ್ನು ಮಾಡೋಣ ಅಂತ ಮಿಸ್ಟರ್ ರಾಬರ್ಟ್ ಕ್ರಿಸ್ಟೋಫರ್ ಅಲ್ಲಿ ಫಾರಿನ್ ಕಂಟ್ರೀಸಲ್ಲಿ ಇರುತ್ತೆ ಆ ಫೆಸಿಲಿಟೀಸ್, ಅದನ್ನು ನೋಡಿ ಇಲ್ಲಿ ತಂದರು ಫಸ್ಟು. ಅದನ್ನು ನಮ್ಮ ಗೌರ್ಮೆಂಟ್ ಇದು ಮಾಡಿ ಗೌರ್ಮೆಂಟ್ ಈಗ ಆ್ಯಂಬುಲೆನ್ಸ್ ಬಿಟ್ಟಿದ್ದಾರೆ ಮೇಡಮ್. ನಿಮ್ಮದು ಮತ್ತು ಅವ್ರದ್ದು ಸಂಬಂಧ ಎಷ್ಟು ಸಮಯ ಇದೆ? ನಾವು ಮೋರ್ ದೆನ್ 15 ಇಯರ್ಸ್ ನಾವು ಇಬ್ಬರು ಫ್ರೆಂಡ್ಸ್ ಹಾಕಿದ್ದೀನಿ. ಮುಂಚೆ ಎಲ್ಲ ನಾನು ಬೇರೆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ದೆ, ಮಲ್ಯ ಹಾಸ್ಪಿಟ್ಲಲ್ಲಿ. ಆವಾಗ ಅವ್ರು ಬಡವ್ರನ್ನೆಲ್ಲ ಕರ್ಕೊಂಡು ಬಂದುಬಿಟ್ಟು ಪಾಕೆಟಿಂದ ಕಾಸು ಕೊಟ್ಟು ಹಾಸ್ಪಿಟ್ಲಲ್ಲಿ ಕಾಸು ಕಟ್ಬಿಟ್ಟು ಟ್ರೀಟ್ಮೆಂಟ್ ಕೊಡಿಸ್ತಿದ್ರು. ಅದರಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಆವಾಗಿಂದನೇ ಈ ಬಡತನಕ್ಕೆಲ್ಲ ಅವರು ಭಾಳ ಹೆಲ್ಪ್ ಮಾಡ್ತಾಯಿದ್ರು. ಸೊ ಇವಾಗ ಅವರೇ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ಮೇಲೆ ನಾವೆಲ್ಲ ಸೇರಿ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ಸೊ ನೀವು ಅವರಿಗೆ ಯಾವ ಥರ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರಿ? ಕಂಪ್ಲೀಟ್ ಸಪೋರ್ಟ್ ಕೊಡ್ತೀವಿ. ಡೇ ಆ್ಯಂಡ್ ನೈಟ್ ಅವ್ರಿಗೆ ಸಪೋರ್ಟ್ ಕೊಟ್ಟು ಅವ್ರಿಗೆ ಸಪೋರ್ಟ್ ಮಾಡಿಕೊಡೋಕ್ಕಿಂತ ಈ ಜನಗಳಿಗೆ ಬೆನಿಫಿಟ್ ಆಗುವಂಥ ಸಪೋರ್ಟ್ ಮಾಡೋಣ ಅಂತ. ಅವ್ರು ಸಪೋರ್ಟ್ ಮಾಡೋದು ಇಂಡೈರೆಕ್ಟ್ಲಿ ಬಡ ಜನಗಳಿಗೂ ಪುವರ್ ಪೇಷಂಟ್ಗೆ ಸಪೋರ್ಟ್ ಮಾಡೋ ಥರ ಆಗುತ್ತೆ ಮೇಡಮ್. ಈಗ ನಮ್ಮ ಹಾಸ್ಪಿಟಲಲ್ಲಿ ಕೆಲವೊಂದು ಫೆಸಿಲಿಟೀಸ್ ಇಲ್ಲ ಅಂತೇಳಿ ಇಲ್ಲಿನ ಜನಗಳು ಅಂದರೆ ಸಾಧ್ಯ ಆದವರು ಫಾರಿನ್ ಕಂಟ್ರೀಸಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಹಾಗಿರುವಾಗ ಇವರು ಈಗಾಗಲೇ ಇದನ್ನು ಹಾಸ್ಪಿಟಲ್ ಪ್ರಾರಂಭವಾಗುವ ಸಂದರ್ಭದಲ್ಲೇ ಫಾರಿನ್ ಕಂಟ್ರೀಸಿಗೆ ಹೋಗಿ ಅಲ್ಲಿದ್ದು ಹಾಸ್ಪಿಟಲ್ಸ್ ಯಾವ ಥರ ಇದೆ, ಯಾವ ಥರ ಫೆಸಿಲಿಟೀಸ್ ಎಲ್ಲ ಕೊಡ್ತಾ ಇದ್ದಾರೆ ಅಂತೇಳಿ ಕಂಡುಕೊಂಡು ತನ್ನ ಈ ಹಾಸ್ಪಿಟಲಲ್ಲಿ ಅದನ್ನು ಅಳವಡಿಸಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ನೀವು ಇದಕ್ಕೆ ಏನು ಹೇಳ್ತೀರಾ ಮೇಡಮ್? ಇವಾಗ ನೋಡಿ, ಮುಂಚೆಲ್ಲ ನೋಡಿದ್ರೆ ಈ ಬೈಪಾಸ್ ಸರ್ಜರಿ ಅಂದರೆ ಫಾರಿನ್ ಅಮೆರಿಕಾಗೆ ಹೋಗಬೇಕು, UK ಹೋಗಬೇಕು, ಆಸ್ಟ್ರೇಲಿಯಾಗೆ ಹೋಗಬೇಕು. ಈಗ ನೋಡಿದ್ರೆ ಬೇರೆ ಕಂಟ್ರಿಯಿಂದ ನಮ್ಮ ದೇಶಕ್ಕೆ ಬರ್ತಾರೆ. ಫೆಸಿಲಿಟೀಸ್, ಟೆಕ್ನಾಲಜಿ, ನಮ್ಮ ದೇಶದಲ್ಲಿ ವಿ ಆರ್ ಈಕ್ವಲ್ ಟು ದ ಫಾರಿನ್ ಡಾಕ್ಟರ್ಸ್. ದ ಫೆಸಿಲಿಟೀಸ್ ಆರ್ ಬಿಕಮ್ ವೆರಿ ಗುಡ್ ಇನ್ ಅವರ್ ಕಂಟ್ರಿ, ಎಸ್ಪೆಷಲಿ ಇನ್ ಕರ್ನಾಟಕ, ಬ್ಯಾಂಗ್ಳೂರ್. ಎಲ್ಲ ಥರ ಆಪರೇಷನ್ ನಾವು ಮಾಡ್ತೀವಿ. ಫಾರಿನ್ ಕಂಟ್ರೀಸ್ ತಾವು ಇಲ್ಲಿಗೆ ಬರ್ತಾರೆ. ಅಲ್ಲಿ ಏನಂದರೆ ಫಾರಿನ್ ಕಂಟ್ರೀಸಲ್ಲಿ ವೇಯ್ಟಿಂಗ್ ಪೀರಿಯಡ್ ಜಾಸ್ತಿ ಇದೆ. 6 ಮಂತ್ಸ್ ವೆಯ್ಟ್ ಮಾಡಬೇಕು ಬೈಪಾಸ್ ಸರ್ಜರಿ ಮಾಡಬೇಕಂದ್ರೆ 6 ಮಂತ್ಸ್ ವೆಯ್ಟ್ ಮಾಡಬೇಕು. ಇಲ್ಲಿ ಅಂದರೆ ಆ ಥರ ಇಲ್ಲ, 1 ವೀಕಲ್ಲಿ ನಾವು ಮಾಡಿಕೊಟ್ಬಿಡ್ತೀವಿ. ಆದ್ದರಿಂದ ತುಂಬ ಜನಗಳು ನನಗೆ ಪೇಷಂಟ್ ಬರ್ತಾರೆ, ಮಾಲ್ಡೀವ್ಸಿಂದ ಬರ್ತಾರೆ, ಮಲೇಷಿಯಿಂದ ಬರ್ತಾರೆ, ಶ್ರೀಲಂಕಾದಿಂದ ಬರ್ತಾರೆ, ಅರಬ್ ಕಂಟ್ರಿಯಿಂದ ಬರ್ತಾರೆ ನನಗೆ. ಓಕೆ, ಸೊ ಅವ್ರನ್ನೆಲ್ಲ ಈ ಹಾಸ್ಪಿಟಲ್ಗೆ ತರಿಸಿ ಅವ್ರಿಗೂ ಆಪರೇಷನ್ ಮಾಡೋಣ ಅಂತ, ಒಂದು ಮೆಡಿಕಲ್ ಟೂರಿಸಮ್ ಮಾಡೋಣ ಅಂತ ಇಲ್ಲಿದ್ದೀವಿ. ಮೋರ್ ದೆನ್ ಟ್ರೀಟಿಂಗ್ ಅದರ್ ಕಂಟ್ರಿ ಪೀಪಲ್, ವಿ ವಾಂಟ್ ಟು ಸರ್ವ್ ಅವರ್ ಓನ್ ಪೀಪಲ್. ಅದಕ್ಕೆ ಜಾಸ್ತಿ ಫೆಸಿಲಿಟೀಸ್ ನನಗೆ ಆಪರ್ಚುನಿಟಿ ಬಂದರೂ ಬೇರೆ ಕಂಟ್ರಿಗೆ ನಾನು ಹೋಗಿಲ್ಲ. ಸೊ ನಮ್ಮ ಕಂಟ್ರಿ ಎಲ್ಲ ಇದರಲ್ಲೂ ಇಂಪ್ರೂವ್ ಆಗಿದೆ. ಸೊ ನೀವು ಇದೇ ಥರ ಹೆಲ್ತ್ ಕ್ಯಾಂಪ್ ಕೂಡ ಅಲ್ಲಲ್ಲಿ ಮಾಡಬೇಕು ಅಂತೇಳಿ ಯಾವುದಾದ್ರೂ? ಮೇಡಮ್ ನೋಡಿ, ನಾನು ಹೆಲ್ತ್ ಕ್ಯಾಂಪ್ ಮಾಡಿರೋದು ಮೋರ್ ದೆನ್ 1,500 ಹೆಲ್ತ್ ಕ್ಯಾಂಪ್ ಮಾಡಿದ್ವಿ. ಎಕ್ಸ್ಪೆಷಲಿ ನಮ್ಮ KGF ಜನಗಳಿಗೆ ಪೇಪರಲ್ಲಿ ಅವಾಗವಾಗ್ತಾ ಇರ್ತಾರೆ, ನಾಟ್ ಫಾರ್ ಪಬ್ಲಿಸಿಟಿ. ನಾವು ಆ ಕಡೆಯಿಂದ ಬಂದಿದ್ವಿ, ಐ ನೋ ದೇರ್ ಪ್ರಾಬ್ಲಮ್ಸ್. ಅದರಿಂದ ರೆಗ್ಯುಲರ್ ಆಗಿ ಕ್ಯಾಂಪ್ ಮಾಡ್ತಾ ಇರ್ತೀನಿ. ಸೊ ದ್ಯಾಟ್ ಡಯಾಗ್ನೋಸ್ ಮಾಡ್ತೀವಿ, ಹೆಲ್ತ್ ಕ್ಯಾಂಪ್ ಮಾಡಿ ಈ ಬಿಗಿನಿಂಗ್ ಸ್ಟೇಜಲ್ಲೇ ಡಯಾಗ್ನೋಸ್ ಮಾಡಿ ಡಿಸೀಸ್ನ ಟ್ರೀಟ್ಮೆಂಟ್ ಕೊಟ್ಟರೆ ಪೇಷೆಂಟ್ಗಳಿಗೆ ಬೆನಿಫಿಟ್ ಸಿಕ್ಕುತ್ತೆ. ಅದರಿಂದ ಈ ಹಾಸ್ಪಿಟ್ಲಲ್ಲೂ ರೆಗ್ಯುಲರ್ ಆಗಿ ಕ್ಯಾಂಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ ಸರ್, ಕೊನೆಯದಾಗಿ ನೀವು ವ್ಯೂವರ್ಸ್ಗೆ ಕ್ರಿಸ್ ಹಾಸ್ಪಿಟಲ್ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಡಿಯರ್ ವ್ಯೂವರ್ಸ್, 17th-18th ಇನಾಗ್ರೇಷನ್ ಇದೆ ನಮ್ಮ ಹಾಸ್ಪಿಟಲ್. ದಯವಿಟ್ಟು ಬಂದು ನಮ್ಮ ಫೆಸಿಲಿಟೀಸ್ನ ಬಂದು ನೋಡಿ, ಯುಟಿಲೈಸ್ ಮಾಡಿಕೊಳ್ಳಿ. ನಮಸ್ಕಾರ, ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಹಾಸ್ಪಿಟಲ್ ಬಗ್ಗೆ ತಿಳಿಸಿಕೊಟ್ಟದಕ್ಕೆ. ಹಾಗೆಯೇ ಆಲ್ ದ ಬೆಸ್ಟ್ ನಿಮಗೂ ಕೂಡ, ಹಾಗೆಯೇ ಈ ಹಾಸ್ಪಿಟಲ್ನ ಎಲ್ಲ ಸಿಬ್ಬಂದಿಗಳಿಗೆ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ, ಒಂದು ಸಣ್ಣ ಬ್ರೇಕ್ನ ನಂತರ. ಲಾಸ್ಟಲ್ಲಿ ಉಸಿರು ಓಡಾಡಬೇಕಂದ್ರೆ ಒಂದು 30 ಮಿನಿಟ್ಸಲ್ಲಿ ಏನಾದರೂ ಫಸ್ಟ್ ಏಡ್ ಕೊಟ್ಟರೆ ಉಳಿಸ್ಬೋದು, ಇಲ್ಲ ಅಲ್ಲೇ ಹೋಗ್ಬಿಡ್ತಾರೆ. ಆ ಇದಕ್ಕೋಸ್ಕರ ನಮ್ಮ ಗಾಡಿಯೆಲ್ಲ ನಾವು ಫಾರಿನಲ್ಲಿ ನೋಡಿರೋದು, ಅದನ್ನೇ ತಂದು ಕಾಪಿ ಮಾಡಿದ್ದೀವಿ.